ಹಾಯ್, ಎಲ್ರಿಗೂ ನಮಸ್ಕಾರ. ವರ್ಡ್ ಪ್ರೆಸ್ ಯೂಸ್ ಮಾಡಿಕೊಂಡು ಯಾವ ಥರ ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ನಾವು ಕಲಿತಾ ಇದ್ವಿ. ಅದು ಫಸ್ಟ್ ಪಾರ್ಟ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಎಲ್ರಿಗೂ. ಸೊ ಅದು ಅದರ ಮುಂದಿನ ಈ ಪಾರ್ಟು. ಸೊ ಯಾರೆಲ್ಲ ನನ್ನ ಮೊದಲನೇ ವಿಡಿಯೋ ಅಂದರೆ ಪಾರ್ಟ್ ಫಸ್ಟ್ ವಿಡಿಯೋನ ನೋಡಿಲ್ವೋ ಅವರು ದಯವಿಟ್ಟು ಫಸ್ಟ್ ಪಾರ್ಟ್ನ ನೋಡಿಕೊಂಡು ಆಮೇಲೆ ಸೆಕೆಂಡ್ ಪಾರ್ಟ್ನ ನೋಡಿದ್ರೆ ಒಳ್ಳೆಯದು ಅಂತ. ಯಾಕಪ್ಪ ಅಂತಂದರೆ ಇದು ಮಧ್ಯೆ ನೋಡೋದ್ರಿಂದ ಏನು ಅರ್ಥ ಆಗಲ್ಲ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಪಾರ್ಟ್ ಫಸ್ಟ್ ವಿಡಿಯೋನ ನೋಡ್ಕೊಂಡು ಬರ್ಬೋದು. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿನ್ನೆ ಏನಪ್ಪ ಅಂತಂದರೆ ಫ್ರೀಯಾಗಿ ಡೊಮೇನು ಹೋಸ್ಟಿಂಗನ್ನು ಯಾವ ಥರ ತಗೊಳ್ಳೋದು, ಅದರಲ್ಲಿ ಯಾವ ಥರ ವರ್ಡ್ ಪ್ರೆಸ್ನ ಇನ್ಸ್ಟಾಲ್ ಮಾಡೋದು ಅಂತ ನೋಡಿದ್ವಿ. ಸೊ ಇವತ್ತು ಆ ವರ್ಡ್ ಪ್ರೆಸ್ನ ಇನ್ಸ್ಟಾಲ್ ಮಾಡಿಕೊಂಡು ಒಂದು ಸಿಂಪಲ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡೋಣ ಬನ್ನಿ. ಸೊ ಇದು ನಮ್ಮ ಸಿ ಪ್ಯಾನೆಲ್. ಸಿ ಪ್ಯಾನಲ್ಗೆ ಬಂದ ತಕ್ಷಣ ನಾವು ವರ್ಡ್ ಪ್ರೆಸ್ಸನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಯಾವುದಪ್ಪ ಅಂತದೆ ಇಲ್ಲಿ ಸೊ ಇದು ವರ್ಡ್ ಪ್ರೆಸ್, ಇದನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ಇಲ್ಲಿ ನಿಮಗೆ ಕೇಳುತ್ತೆ ಯಾವುದು ಯಾವ ಡೊಮೇನ್ಗೆ ಬೇಕು, ಸೈಟ್ ನೇಮ್ ಏನು ಕೊಡ್ತೀರಾ, ಸೈಟ್ ನೇಮ್ ಕೊಡಿ, ಏನೋ ಒಂದು ನಿಮ್ಗೆ ಬೇಕಾದ್ದು ಸೈಟ್ ಡಿಸ್ಕ್ರಿಪ್ಷನ್ ಕೊಡಿ ಯಾವ್ದು ಬೇಕಾದದ್ದು, ಆಮೇಲೆ ಅಡ್ಮಿನ್ ಪಾಸ್ವರ್ಡ್, ಅಡ್ಮಿನ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್, ಇದು ತುಂಬ ಇಂಪಾರ್ಟೆಂಟು ನೋಡ್ಕೊಳ್ಳಿ. ಇದನ್ನು ನೆನ್ಪಿಟ್ಕೊಳ್ಳಿ, ಯಾಕೆಂತಂದರೆ ಬ್ಯಾಕ್ ಎಂಡಲ್ಲಿ ನಾವು ವೆಬ್ಸೈಟನ್ನು ಡಿಸೈನ್ ಮಾಡಬೇಕಂದ್ರೆ ವರ್ಡ್ ಪ್ರೆಸ್ ಲಾಗಿನ್ ಆಗೋದಕ್ಕೆ ಬೇಕಾದಂಥ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇದು. ಸೊ ಸೀದಾ ಇನ್ಸ್ಟಾಲ್ ಕೊಡಿ. ಇನ್ಸ್ಟಾಲ್ ಆಗ್ತಾ ಇದೆ. ಸೊ ಇದು ವರ್ಡ್ ಪ್ರೆಸ್ ಇನ್ಸ್ಟಾಲ್ ಆಗಿದೀವಲ್ಲ. ಇವಾಗ ಏನಪ್ಪ ಮಾಡೋಣ ಅಂತಂದರೆ ಒಂದು ಸಿಂಪಲ್ ಥೀಮ್ ಅನ್ನು ಫಸ್ಟು ವರ್ಡ್ ಪ್ರೆಸ್ ಬ್ಯಾಕ್ ಎಂಡ್ಗೆ ಹೋಗೋಣ. ಇದು ನಮ್ಮ ವರ್ಡ್ ಪ್ರೆಸ್ ಡ್ಯಾಶ್ಬೋರ್ಡ್. ಇಲ್ಲಿ ನೀವು ವೆಬ್ಸೈಟನ್ನು ಯಾವ ಥರ ಬೇಕು ಆ ಥರ ಡಿಸೈನ್ ಮಾಡ್ಬೋದು. ಇವಾಗ ವರ್ಡ್ ಪ್ರೆಸ್ ಇನ್ಸ್ಟಾಲ್ ಮಾಡಿದ ಮೇಲೆ ನಮ್ಮ ವೆಬ್ಸೈಟ್ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಸ್ವಲ್ಪ ಸ್ಲೋ ಇದೆ. ಇದು ನಮ್ಮ ವೆಬ್ಸೈಟ್. ಸೊ ಇಲ್ಲಿ ನಾವು ಯಾವುದೇ ಥರ ಅಂಥದ್ದು ಯಾವುದೇ ಥರ ಏನಪ್ಪ ಏನು ಅಂದರೆ ಏನು ನಾವು ಡಿಸೈನ್ ಮಾಡಿಲ್ಲ, ಥೀಮ್ನ ಹಾಕ್ಸಿಲ್ಲ, ಪ್ಲಗಿನ್ಸ್ನ ಹಾಕಿಲ್ಲ, ಏನೂ ಮಾಡಿಲ್ಲ. ಸೊ ನಾವಿವಾಗ ಒಂದು ಸಿಂಪಲ್ಲಾಗಿ ಒಂದು ಡಿಸೈನ್ ಸ್ಟಾರ್ಟ್ ಮಾಡೋಣ. ಅದು ಓಕೆ, ವರ್ಡ್ ಪ್ರೆಸ್ ಬ್ಯಾಕ್ ಎಂಡ್ಗೆ ಹೋಗ್ಬಿಟ್ಟು ಡ್ಯಾಶ್ಬೋರ್ಡಲ್ಲಿ ಅಪಿಯರೆನ್ಸಲ್ಲಿ ಥೀಮ್ಸ್ ಅಂತ ಹೋಗಿ, ಥೀಮ್ಸ್ ಅಲ್ಲಿ ಕೆಲವೊಂದು ಥೀಮ್ಸ್ ಬರುತ್ತೆ. ಸೊ ಇಲ್ಲಿ ಈ ಥರ ಥೀಮ್ಸ್ ಬರುತ್ತೆ, ಅಲ್ಲಿ ಆ್ಯಡ್ ನ್ಯೂ ಅಂತ ಹೋಗಿ ಕೆಲವೊಂದು ಥೀಮ್ಸ್ಗಳು ಶೋ ಆಗುತ್ತೆ. ಸೊ ನಮಗೆ ಬೇಕಾದಂಥ ಬೆಸ್ಟ್ ಥೀಮ್ ಯಾವುದಪ್ಪ ಅಂತಂದರೆ ಅಲ್ಲಿ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿ ಆಸ್ಟ್ರಾ ಅಂತ. ಸೊ ಇದು ಆಸ್ಟ್ರಾ, ಇದು ನಮಗೆ ತುಂಬ ಅಂದರೆ ತುಂಬ ಈಸಿ ಡಿಸೈನ್ ಮಾಡೋದಕ್ಕೂ ಕೂಡ ಮತ್ತು
ನೋಡೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ವೆಬ್ಸೈಟು. ಸೊ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆಗ್ತಾ ಇದೆ. ಇನ್ಸ್ಟಾಲ್ ಆಗೋವರೆಗೂ ವೇಟ್ ಮಾಡಿ. ಸೊ ಇವಾಗ ಆಸ್ಟ್ರಾ ಥೀಮ್ ಇನ್ಸ್ಟಾಲ್ ಆಯಿತು, ಅದನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋದು. ಸೊ ಇದು ಆಕ್ಟಿವೇಟ್ ಆಯಿತು. ಇವಾಗ ನಮ್ಮ ವೆಬ್ಸೈಟ್ ಯಾವ ಥರ ಕಾಣಿಸುತ್ತೆ ಅಂತ ನೋಡೋಣ. ವೆಬ್ಸೈಟ್ಗೆ ಹೋಗಿ ಪೇಜ್ನ ರೀಲೋಡ್ ಮಾಡಿ. ಸೊ ಈ ಥರ ಇದೆ. ಇದರಲ್ಲಿ ಸ್ಟಾರ್ಟರ್ ಟೆಂಪ್ಲೇಟನ್ನು ನಾವಿನ್ನು ಹಾಕೋಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಹೋಗಿ ಇದು ಏನಪ್ಪ ಅಂತಂದರೆ ಇದು ಪೇಜ್ ಬಿಲ್ಡರ್ಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮೂಲಕ ನಮ್ಮ ಪೇಜನ್ನ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ಎಲಿಮೆಂಟರ್ನ ಬೆಸ್ಟು ಅಂತ ಎಲ್ಲರೂ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಎಲಿಮೆಂಟರನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಸೊ ಇದು ನಮ್ಮ ಸ್ಟಾರ್ಟರ್ ಟೆಂಪ್ಲೇಟ್ಸ್. ಯಾವ ಥರ ಬೇಕು ಆ ಥರ ನಾವು ವೆಬ್ಸೈಟನ್ನು ಇಲ್ಲಿ ಟೆಂಪ್ಲೇಟನ್ನು ಯೂಸ್ ಮಾಡಿಕೊಂಡು ಚೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡೋಣ, ಡಿಸೈನ್ ಮಾಡೋಣ. ಸೊ ಫಸ್ಟ್ ಏನಪ್ಪ ಅಂತಂದರೆ ಇದರಲ್ಲಿ ಎಲ್ಲ ಟೆಂಪ್ಲೇಟ್ಸು ಬರುತ್ತೆ ನೋಡಿ. ಬಿಸ್ನೆಸ್ ಬರುತ್ತೆ, ಅದರ್ಸ್ ಬ್ಲಾಗ್ ಬರುತ್ತೆ, ಇ ಕಾಮರ್ಸ್ ವೆಬ್ಸೈಟ್ ಕೂಡ ನೀವು ಇದರಲ್ಲಿ ಕ್ರಿಯೇಟ್ ಮಾಡ್ಬೋದು. ಸೊ ಇ ಕಾಮರ್ಸ್ ವೆಬ್ಸೈಟ್ ಕೂಡ ನಾನು ಮುಂದೆ ಬರುವಂಥ ವೀಡಿಯೋಸಲ್ಲಿ ಮಾಡ್ತಾ ಇದ್ದೀನಿ. ಸೊ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಇಷ್ಟ ಆದರೆ ಲೈಕ್ ಮಾಡಿ. ನಾನು ಮಾತಾಡೋದು ಸ್ವಲ್ಪ ಕಮ್ಮಿ, ಸೊ ಅದು ದಯವಿಟ್ಟು ಕ್ಷಮೆ ಇರಲಿ. ಸೊ ಒಂದು ಯಾವುದಾದ್ರೂ ಒಂದು ಥೀಮ್ನ ಅಂದರೆ ಸ್ಟಾರ್ಟ್ ಟೆಂಪ್ಲೇಟ್ನ ತಗೊಳ್ಳೋಣ. ಇದನ್ನು ತೊಗೊಂಡು ಇದೇನು ಮಾಡಿಪ್ಪ ಅಂತಂದರೆ ಇಂಪೋರ್ಟ್ ಕಂಪ್ಲೀಟ್ ಸೈಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಡಿಲೀಟ್ ಪ್ರಿವಿಯಸ್ ಇಂಪೋರ್ಟ್ ಸೈಟ್ ಅಂತ ಕ್ಲಿಕ್ ಮಾಡಿ ಇಂಪೋರ್ಟ್ ಮಾಡಿ. ಇಂಪೋರ್ಟಿಂಗ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ವೇಟ್ ಮಾಡಬೇಕಾಗತ್ತೆ. ಇಂಪೋರ್ಟ್ ಆಗ್ತಾ ಇದೆ. ಸೊ ಫುಲ್ ಟೆಂಪ್ಲೇಟು ಇಂಪೋರ್ಟ್ ಆಗಿದೆ. ಇವಾಗ ವ್ಯೂ ಸೈಟ್ ಅಂತ ನೋಡೋಣ ಯಾವ ಥರ ಕಾಣಿಸುತ್ತೆ ನಮ್ಮ ವೆಬ್ಸೈಟು ಅಂತ. ಸ್ವಲ್ಪ ಸ್ಲೋ ಆಗುತ್ತೆ. ಸೊ ನಾವು ತೊಗೊಂಡಿರೋಂಥ ಟೆಂಪ್ಲೇಟು ನಮ್ಮ ಹೋಮ್ ಪೇಜ್ ಅಂದರೆ ನಮ್ಮ ವೆಬ್ಸೈಟಲ್ಲಿ ಕಂಪ್ಲೀಟಾಗಿ ಇಂಪೋರ್ಟ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು ಕಂಪ್ಲೀಟಾಗಿ ಇಂಪೋರ್ಟ್ ಆಗಿದೆ. ಸೊ ಇದನ್ನು ನಾವು ಯಾವ ಥರ ನಮಗೆ ಬೇಕಾಗಿರೋ ಥರ ಡಿಸೈನ್ ಮಾಡ್ಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋಲಿ ಇಷ್ಟೇ ಸಾಕು ಅಂತ ನನ್ನ ಅನಿಸಿಕೆ. ಸೊ ಒಂದೇ ದಿವಸದಲ್ಲಿ ಎಲ್ಲ ಕಲಿಯೋದಕ್ಕೆ ಆಗಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗೋಣ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಏನು ಗೊತ್ತಾಗಿಲ್ಲ ಅಂತ ಕಮೆಂಟ್ ಮಾಡಿ, ನಾನು ರಿಪ್ಲೈ ಕೂಡ ಮಾಡ್ತೀನಿ. ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದೀನಿ.
ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದ್ರಿಂದ ನನಗೆ ಒಂದು ಒಂಥರ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ ಮಾಡಬೇಕು, ಚೆನ್ನಾಗಿ ಚೆನ್ನಾಗಿ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ. ಥ್ಯಾಂಕ್ ಯು.